ತುಂಬ ಕಷ್ಟವಾಗಿತ್ತು. ಅವನನ್ನ ಇವತ್ತಿವು ಏನೋ ಹೇಳ್ತಿದ್ಯಲ್ಲ, ಇದೇನು ಇದರ ಅರ್ಥ ಅಂತ ಅಂದಾಗ ಇದಾಗಲೇ ತುಂಬ ಹಳೇದಾಗೋಯ್ತು. ಈಗ ಹೊಸದಾಗಿ ನಾನು ಹೇಳ್ತೀನಿ ಕೇಳಿ. ಅಷ್ಟು ಮಟ್ಟಿಗೆ ಅವರು ಪ್ರಪಂಚದ ಮಹಾ ಹತ್ತು ದೊಡ್ಡ ಜ್ಞಾನಿಗಳಲ್ಲಿ ನೋಮ್ ಚಾಮ್ಸ್ಕಿನ ಸಹ ಒಬ್ಬ. ಇದು ಕೀರನ್ ನಮಗೆ ಯಾಕೆ ಹೇಳ್ತಿದ್ರು ಅಂತಂದರೆ ನಮ್ಗೆ ಅನಿಸ್ತಿತ್ತು ನಮ್ಮಣ್ಣ ದಿನ ಕೀರನ್ ನಾಗರಾಜ್ ಅವರು ಅಂಥ ದೊಡ್ಡ ಜ್ಞಾನಿಗಳು. ಆ ರೀತಿ ಕನ್ನಡದಲ್ಲಿ ನಾನು ಸಹ ಹತ್ತು ದೊಡ್ಡ ವಿಮರ್ಶಕರು ಚಿಂತಕರು ಇತ್ತು ಇದ್ದರೆ ಇದ್ದಾರೆ, ಅವರಲ್ಲಿ ಕೀರನ್ ನಾಗರಾಜ್ ಅವರು ಸಹ ಒಬ್ಬರು ಅನ್ನೋದಕ್ಕೆ ಹೇಳೋದಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೀನಿ. ಆ ರೀತಿ ಜ್ಞಾನದ ಹಸಿವನ್ನು ಅವ್ರಿಗೆ ತೀರಿಸ್ತಾ ಬಂದಂಥವರು, ಅವ್ರಿಗೆ ಈ ರೀತಿಯ ಜನಪದ ಮಹಾಕಾವ್ಯಗಳನ್ನು ಅದರ ನಗರದ ಜನಗಳಿಗೆ ಮುಟ್ಟಿಸ್ಬೇಕು ತಲುಪಿಸ್ಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷೆ ಅವರಿಗೆ ಮುಖ್ಯವಾಗಿತ್ತು. ಆ ರೀತಿ ಈ ಸರಿ ನಮ್ಮ ಸ್ನೇಹಿತರ ಒಂದು ಸಹಕಾರದಿಂದ ಈ ಸರಿ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡು ಬಂದಿದ್ದೀವಿ. ನಾವು ಇಲ್ಲಿ ಈಗ ಪ್ರಾರ್ಥನೆ ಮಾಡಿದಂಥ ದೊಡ್ಡಗವಿ ಬಸಪ್ಪನವರು, ಇವರು ವೃತ್ತಿ ಗಾಯಕರು. ಮಟ್ಟೇಸ್ವಾಮಿಯನ್ನು ಮಲೆ ಮಹದೇಶ್ವರವನ್ನು ಕಾಪಾಡ ಇಡೀ ರಾತ್ರಿ ಅವರು ಏನಂತಾರೆ ಒಂದು ದಳಿತದೆ ಅವರು ಆಡುವಂಥವರು. ಅವರು 8 ವರ್ಷಗಳಿಂದ ನಮ್ಮ ಸಂಗಡ ಇದ್ದು ಅವರು ಈ ಕಾರ್ಯಕ್ರಮವನ್ನು ಒಪ್ಪಿಕೊಂಡು ಬಂದು ನಮಗೆ ಈ ಕಾರ್ಯಕ್ರಮವನ್ನು ಕೊಡ್ತಾ ಬಂದಿದ್ದಾರೆ. ಅವರು ಮೂಲತಃ ವೃತ್ತಿ ಗಾಯಕರೇ. ಅವರು ಆ ರೀತಿ ಒಂದು ನಮ್ಮದೇ ಆದಂಥ ಒಂದು ತಂಡವನ್ನು ಕಟ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ವಿಶಿಷ್ಟವಾದಂಥ ಒಂದು ಅರ್ಥಪೂರ್ಣವಾದಂಥ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸಿರುವಂಥ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಬೇಕು ಅಂತ ಬಂದಿರುವಂಥ ಡಾಕ್ಟರ್ ನಾಗ್ತಳ್ಳಿ ಚಂದ್ರಶೇಖರ್ ಅವರು ನಿಮಗೆಲ್ಲ ಗೊತ್ತು. ಅವರು ತುಂಬ ಜನಪ್ರಿಯ ಚಲನಚಿತ್ರ ನಿರ್ದೇಶಕರಾಗಿ ಅವರು ಕೆಲಸವನ್ನು ಮಾಡಿದ್ದಾರೆ. ಅವರು ನಾನು ಅವರು ಒಟ್ಟಿಗೆ ವೃತ್ತಿಯನ್ನು ಆರಂಭಿಸಿದಂಥವರು. ಅವರು ಅವಾಗಲೇ ಮೈಸೂರು ವಿಶ್ವವಿದ್ಯಾಲಯ ಕನ್ನಡ ಎಮ್ಮೆ ಪಾಸ್ ಮಾಡಿದಂಥ ವಿದ್ಯಾರ್ಥಿಗಳಿಗೆ ಏನು ಚಿನ್ನದ ಪದಕಗಳಿತ್ತೋ ಆ ಪದಕಗಳೆಲ್ಲವನ್ನೂ ಸಹ ಅವರು ದೋಚಿಕೊಂಡು ಬೆಂಗಳೂರಿಗೆ ತಂದಂಥವರು. ಅಂಥ ಒಬ್ಬ ತುಂಬ ದೊಡ್ಡ ಪ್ರತಿಭಾವಂತ. ಅವರು ಕಥೆಗಾರರಾಗಿ ಹೆಸರನ್ನ ಮಾಡಿದ್ರು, ಚಿತ್ರಕಥೆಗಾರರಾಗಿ ಹೆಸರನ್ನ ಮಾಡಿದ್ರು. ಅಂತರ ಅವರು ಅಮೇರಿಕ ಮತ್ತು ಉಂಡುವುದ ಅನ್ನೋ ಒಂದು ಅತ್ಯಂತ ಜನಪ್ರಿಯವಾದಂಥ ಒಂದು ಸಮಾಜಕ್ಕೆ ಒಂದು ದೊಡ್ಡ ಮೆಸೇಜನ್ನು ಕೊಡುವಂಥ ಚಲನಚಿತ್ರವನ್ನು ತೆಗೆದಂಥವರು ತುಂಬ ಆತ್ಮೀಯರು. ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಕಾವ್ಯಮೇಳದ ಪರವಾಗಿ ಮತ್ತು ಕುವೆಂಪು ಸಾಂಸ್ಕೃತಿಕ ವೇದಿಕೆ ಹಾಗೂ ದಿವ್ಯಾಂಶಿ ಟ್ರಸ್ಟ್ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ನಾನು ಕೊಡ್ತೇನೆ. ಹಾಗೆಯೇ ಹಾಸ್ಯ ಮತ್ತು ಜನಪದ ವಿದ್ವಾಂಸರು ಅಂತ ಹಾಕಿದ್ದಾರೆ. ಅವರು ಮೂಲತಃ ವೃತ್ತಿಯಲ್ಲಿ ಏನಂತಾರೆ ಪ್ರಾಧ್ಯಾಪಕರು. ಆದರೆ ಅವರು ನಾವು ಹಾಸ್ಯ ಕಲಾವಿದರು ಅಂತಲೇ ಮಾತ್ರ ನಾವು ಪರಿಗಣಿಸ್ತಾ ಇದ್ದೀವಿ. ಅವರು ಕೇವಲ ಹಾಸ್ಯ ಕಲಾವಿದರಲ್ಲ, ಒಳ್ಳೆ ದೊಡ್ಡ ಏನಂತಂದರೆ ಅವರು ಉಪನ್ಯಾಸಕರು, ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ನಿವೃತ್ತರಾಗಿರುವಂಥವರು. ಇವತ್ತು ಹೇಗೆ ತಮ್ಮ ಹಾಸ್ಯದ ಮೂಲಕ ಕನ್ನಡವನ್ನು, ಕನ್ನಡ ಸಾಹಿತ್ಯವನ್ನು, ಸಂಸ್ಕೃತಿಯನ್ನು, ಭಾಷೆಯನ್ನು ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಜನಪದ ಕಾವ್ಯದಲ್ಲಿ, ಜನಪದ ಸಾಹಿತ್ಯದಲ್ಲಿ ಎಷ್ಟೊಂದು ವೈವಿಧ್ಯತೆಗಳಿವೆ, ವೈಶಿಷ್ಟ್ಯಗಳಿವೆ. ಅದು ಗ್ರಾಮೀಣ ಪರಿಸರದಲ್ಲಿ ಹೇಗೆ ಅದು ಇವತ್ತ ತಳುಕಾಕೊಂಡಿದೆ ಅನ್ನೋದನ್ನು ಇಡೀ ತಮ್ಮ ಹಾಸ್ಯ ಒಂದು ಸಮಾರಂಭದಲ್ಲಿ ಆ ರೀತಿ ಕನ್ನಡ ಸಾಹಿತ್ಯವನ್ನು, ಭಾಷೆಯನ್ನು ಕಟ್ಟುವಂಥ, ಅದನ್ನು ಸರಳಗೊಳಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಸಹ ನಮ್ಮ 3 ಸಂಸ್ಥೆಗಳ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇವೆ.